ಬೆಟ್ಟದ ಮೇಲಿಂದ ಕೆಳಗೆ ಬೀಳುತ್ತಿದ್ದ ಶಾರದಾ ಎರಡು ಕೈಗಳಿಂದ ಒಂದು ಮರದ ಕೊಂಬೆಯನ್ನು ಹಿಡಿದುಕೊಂಡು ನೇತಾಡುತ್ತಿದ್ದಳು ಯಾರಾದರೂ ಇದ್ದೀರಾ ಕಾಪಾಡಿ ನನ್ನನ್ನು ಯಾರಾದರೂ ರಕ್ಷಿಸಿ ಕಾಪಾಡಿ ಎಂದು ಸುತ್ತಮುತ್ತಲು ನೋಡುತ್ತಾಳೆ ಶಾರದಾ ಅಲ್ಲಿ ಯಾರೂ ಕಾಣಿಸುವುದಿಲ್ಲ ಆತರಹ ಹಾಗೆ ಹೆಚ್ಚು ಹೊತ್ತು ಇರಲಿಕ್ಕೆ ಆಗಲಿಲ್ಲ ನಿಧಾನವಾಗಿ ಅವಳ ಕೈಗಳು ಜಾರುತ್ತಾ ಕೊಂಬೆಯಿಂದ ಕೆಳಗೆ ಬರುತ್ತಿತ್ತು ಹಾಗೆ ಕೈಗಳೆರಡು ಪೂರ್ತಿಯಾಗಿ ಜಾರುತ್ತದೆ ಅದರಿಂದ ಧಬೀಲೆಂದು ಮರಗಳ ಪೊದೆಯೊಳಗೆ ಬಂದು ಬೀಳುತ್ತಾಳೆ ಶಾರದಾ 10 ನಿಮಿಷದ ನಂತರ ನಿಧಾನವಾಗಿ ಆ ಮರಗಳ ಪೊದೆಯಿಂದ ಏಳುತ್ತಾಳೆ ಶಾರದಾ ಸುತ್ತಲೂ ನೋಡುತ್ತಾಳೆ ಅವಳು ಈಗ ಎಲ್ಲಿದ್ದಾಳೋ ಅರ್ಥವಾಗಲಿಲ್ಲ ಶಾರದಳಿಗೆ ಆ ಕಡೆ ಒಂದು ಮಣ್ಣಿನ ದಾರಿ ಕಾಣಿಸುತ್ತದೆ ಮಾಡುವುದಕ್ಕೆ ಏನೂ ಇಲ್ಲದೆ ಎಲ್ಲಿಗೆ ಹೋಗಬೇಕು ಎಂದು ಗೊತ್ತಾಗದೆ ಶಾರದಾ ಆ ದಾರಿ ಹಿಡಿದು ಮುಂದೆ ನಡೆಯುತ್ತಾ ಇರುತ್ತಾಳೆ ತನ್ನ ಸವದಿ ಮಗಳು ಸತ್ತು ಹೋಗಿ ಆ ದಿನಕ್ಕೆ 3 ದಿನಗಳು ಆಗುತ್ತದೆ ಎಂದು ಆ ದಿನ 3ನೇ ದಿನದ ಕರ್ಮ ಮಾಡುತ್ತಾಳೆ ಕೇತಮ್ಮ ಶಾರದಳ ಫೋಟೋ ಹಾಕಿ ಮಾಲೆ ಹಾಕಿ ಮುಂದೆ ದೀಪ ಇಡುತ್ತಾಳೆ ಕೋಳಿಕರಿ ಮೀನುಗಳು ಮೊಟ್ಟೆಗಳು ಪಪ್ಪು ಹೀಗೆ ಎಲ್ಲಾ ತರಹದ ಅಡುಗೆಗಳು ಮಾಡಿ ಇಡುತ್ತಾಳೆ 10 ನಿಮಿಷದ ನಂತರ ಕೇತಮ್ಮ ಸಿರಿ ಇಬ್ಬರು ಸೇರಿಸಿ ಬಡಿಸಿದ ಅಡುಗೆಯ ಮುಂದೆ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ಶಾರದಳಿಗೆ ನಮಸ್ಕಾರ ಮಾಡಿ ಶಾರದಾ ನೀನು ಎಲ್ಲಿದ್ದರೂ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಸವತಿ ಮಗಳು ಅಂತ ನಾನು ನಿನ್ನನ್ನು ಯಾವಾಗಲೂ ತೊಂದರೆ ಕೊಡಲಿಲ್ಲ ಆದರೆ ದೇವವಾಗಿ ನಮ್ಮ ಮನೆ ಸುತ್ತು ತಿರುಗದೆ ಈಗಿನಿಂದ ಯಮಧರ್ಮ ಹೇಳಿದಂತೆ ಕೇಳ್ಕೊ ಎಂದು ಕಣ್ಣು ತೆರೆದಳು ಕೇತಮ್ಮ ಕಣ್ಣು ಮುಚ್ಚಿಕೊಂಡ ಸಿರಿ ನೋಡಿದ್ಯಾ ನನ್ನ ಸವತಿ ತಂಗಿ ನೀನು ಸತ್ತು ಹೋದ ನೋವಿಲ್ಲ ನಮಗೆ ಮೇಲೆ ನಿನ್ನ ಹೆಸರು ಹೇಳ್ಕೊಂಡು ಯಾವಾಗಲೂ ಮಾಡದ ಅಡಿಗೆಯನ್ನು ಅಮ್ಮ ಮಾಡಿ ಇಟ್ಟಿದ್ದಾಳೆ ಇನ್ನು ನೋಡ್ಕೊ ಒಂದು ಹಟ ಹಿಡಿತೀನಿ ಹೊಟ್ಟೆ ತುಂಬಾ ತಿಂತೀನಿ ಎಂದು ಕಣ್ಣು ತೆಗೆಯುತ್ತಾಳೆ ತಾಯಿ ಮಗಳು ಇಬ್ಬರು ಸೇರಿ ತಿನ್ನಲಿಕ್ಕೆ ಶುರು ಮಾಡುತ್ತಾರೆ ಸಿರಿ ಚಿಕನ್ ಪೀಸ್ ತೆಗೆದುಕೊಂಡು ಬಾಯಲ್ಲಿ ಇಟ್ಟುಕೊಂಡು ಹೊರಗೆ ನೋಡುತ್ತಾಳೆ ಆಗಲೇ ಸರಿಯಾಗಿ ಶಾರದಾ ನಡೆದುಕೊಂಡು ಬರುವುದು ನೋಡುತ್ತಾಳೆ ಶಾಕ್ ಆಗಿ ಹೋಗುತ್ತಾಳೆ ಕಣ್ಣು ದೊಡ್ಡದಾಗಿ ಮಾಡಿ ನೋಡುತ್ತಾಳೆ ಬಾಯಲ್ಲಿನ ಚಿಕನ್ ಪೀಸ್ ಕೆಳಗೆ ಜಾರಿ ಬೀಳುತ್ತದೆ ಮಗಳನ್ನು ಗಮನಿಸಿದ ಕೇತಮ್ಮ ಏ ಸಿರಿ ಏನಾಯ್ತು ಹಾಗೆ ಕಣ್ಣು ದೊಡ್ಡದಾಗಿ ಮಾಡಿ ನೋಡ್ತಾ ಇದೀಯಾ ಅಲ್ಲಿ ಯಾರು ಇಲ್ಲವಲ್ಲ ಎಂದು ಬಾಗಿಲ ಕಡೆ ನೋಡಿದಳು ಅಲ್ಲಿ ಯಾರು ಕಾಣಿಸಲಿಲ್ಲ ಆಗಲೇ ಶಾರದಾ ಬಂದು ಮೆಟ್ಟಿಲ ಮೇಲೆ ಕುಳಿತುಕೊಂಡಿರುತ್ತಾಳೆ ಸಿರಿ ಮತ್ತೆ ಅಯೋಮಯವಾಗಿ ಬಾಗಿಲ ಕಡೆ ನೋಡುತ್ತಾಳೆ ಅಲ್ಲಿ ಶಾರದಾ ಕಾಣಿಸಲಿಲ್ಲ ತನ್ನ ಭ್ರಮೆ ಅಂದುಕೊಂಡಳು ತಿರುಗಿ ಚಿಕನ್ ಪೀಸ್ ತೆಗೆದುಕೊಂಡು ತಿನ್ನುತ್ತಾಳೆ ಆದರೆ ಅವಳ ಮನಸ್ಸಿನಲ್ಲಿ ಒಂದು ಸಂದೇಹ ಕಾಡುತ್ತದೆ ಅದರಿಂದ ಚಿಕನ್ ಪೀಸ್ ತೆಗೆದುಕೊಂಡು ಹೊರಗೆ ಬರುತ್ತಾಳೆ ಒಂದು ವೇಳೆ ಆಕೆ ಅದೃಷ್ಟ ಚೆನ್ನಾಗಿದ್ದು ಬದುಕಿ ಬಂದ್ರೆ ಅವಳು ನನ್ನ ಬಗ್ಗೆ ಹೇಳುತ್ತಾಳಲ್ವಾ ಆಗ ಅಮ್ಮ ಸುಮ್ಮನೆ ಇರ್ತಾಳ ಇಲ್ಲ ಕೋಲ್ ತೆಗೆದುಕೊಂಡು ಅದು ಮುರಿಯೋವರೆಗೂ ಹೊಡಿತಾಳೆ ಇನ್ನು ಕೋಪ ಬಂದ್ರೆ ನನ್ನನ್ನೇ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಮೇಲಿಂದ ದೂಡ್ ಬಿಡ್ತಾಳೆ ಇನ್ನು ನನ್ನ ಗತಿ ಅಷ್ಟೇ ಅಮ್ಮೋ ಇನ್ನೇನ್ ಮಾಡ್ಲಿ ಎಂದು ಹೊರಗೆ ಬಂದ ಸಿರಿ ಆ ಕಡೆ ಈ ಕಡೆ ನೋಡುತ್ತಾಳೆ ಮೆಟ್ಟಿಲ ಮೇಲೆ ಕುಳಿತುಕೊಂಡ ಶಾರದಾ ಕಾಣಿಸುತ್ತಾಳೆ ಅಂದರೆ ತಾನು ಇದುವರೆಗೆ ನೋಡಿದ್ದು ನಿಜವೇ ಎಂದು ಆಗ ಸಿರಿಗೆ ಅನಿಸುತ್ತದೆ ತಡ ಮಾಡದೆ ಬೇಗನೆ ಶಾರದಳ ಹತ್ತಿರ ಬರುತ್ತಾಳೆ ಏನೇ ನನ್ನ ಸವತಿ ತಂಗಿ ನೀನು ಬಹಳ ಗಟ್ಟಿಯಾದವಳೆ ಅಷ್ಟು ದೊಡ್ಡ ಬೆಟ್ಟದ ಮೇಲಿಂದ ಬಿದ್ದರೂ ಸಾಯಲಿಲ್ವೇ ನಿನ್ನ ಹಣೆ ಬರಹ ಬಹಳ ಗಟ್ಟಿಯಾಗಿರೋ ಹಾಗಿದೆ ನಾನು ನೀನು ಅಂದ್ಕೊಂಡ ಹಾಗೆ ಬೆಟ್ಟದ ಮೇಲಿಂದ ಬಿದ್ದಿದ್ರೆ ನಿಜವಾಗಿ ಸತ್ತು ಹೋಗ್ತಾ ಇದ್ನೇ ಏನೋ ನೀನು ನಂಬಿಸಿ ಕತ್ತುಕೋ ಇದೆ ಅಕ್ಕ ಅದಕ್ಕೆ ನಾನು ಸತ್ತು ಹೋಗ್ಲಿಲ್ಲ ಬದುಕೇ ಇದ್ದೀನಿ ಈ ವಿಷಯ ತಕ್ಷಣ ನನ್ನ ಚಿಕ್ಕಮ್ಮನಿಗೆ ಹೇಳಬೇಕು ಯಾವ ವಿಷಯ ಹೇಳಬೇಕು ನಮ್ಮಮ್ಮನಿಗೆ ನೀನು ಪ್ರಾಣದಿಂದ ತಿರುಗಿ ಬಂದ ವಿಷಯನ ಇಲ್ಲವಾದ್ರೆ ನಾನು ನಿನ್ನನ್ನು ಕೊಲ್ಲಕ್ಕೆ ಬೆಟ್ಟದ ಮೇಲಿಂದ ದೂಡಿದ ವಿಷಯನ ಏನೋ ಅಂತ ಹೇಳ್ಕೊತೀನಿ ನಿನಗೇನು ಕೇಳು ಎಂದು ಅಲ್ಲಿಂದ ಎದ್ದು ಮನೆಯೊಳಗೆ ಹೋಗುತ್ತಿರುವಾಗ ಸಿರಿ ಅಡ್ಡ ನಿಂತು ಈಗ ಹೋಗಿ ನೀನು ನನ್ನ ವಿಷಯ ಹೇಳ್ದೆ ಅಂತ ಅಂದ್ಕೋ ನಿನ್ನನ್ನು ನಿಜವಾಗಿ ಸಾಯಿಸ್ತೀನಿ ಅದು ಯಾವಾಗ ಅನ್ನೋದು ನೀನು ಹೇಳೋ ವಿಷಯದ ಮೇಲೆ ಆಧಾರವಾಗಿರುತ್ತೆ ಎಂದು ಗಟ್ಟಿಯಾಗಿ ವಾರ್ನಿಂಗ್ ಕೊಟ್ಟಳು ಸಿರಿ ಈ ಸಲ ಸವತಿ ಅಕ್ಕ ಸಿರಿಯ ಮಾತಿನಲ್ಲಿ ಏನೋ ಬದಲಾವಣೆ ಕಾಣಿಸುತ್ತದೆ ಶಾರದಾಳಿಗೆ ಅದರಿಂದ ಆಕೆ ಅಂದುಕೊಂಡಿದ್ದ ಹಾಗೆಯೇ ಮಾಡುತ್ತಾಳೆ ಎಂದು ಅವಳ ಹತ್ತಿರ ಏನಕ್ಕೆ ಜಗಳ ಎಂದುಕೊಳ್ಳುತ್ತಾ ಶಾರದಾ ಒಳಗಡೆಗೆ ಹೋಗುತ್ತಾಳೆ ಚಿಕ್ಕಮ್ಮ ಚಿಕ್ಕಮ್ಮ
ಎಂದು ಕೇತಮ್ಮಳನ್ನು ಕರೆಯುತ್ತಾಳೆ. ಕೇತಮ್ಮ ತಲೆ ಎತ್ತಿ ನೋಡುತ್ತಾಳೆ. ಎದುರಿನಲ್ಲಿ ಶಾರದ. ಅಷ್ಟೇ, ತಿನ್ನುವುದನ್ನು ಬಿಟ್ಟು ಗಬಗಬ ಎಂದು ಶಾರದಳ ಹತ್ತಿರ ಬಂದಳು. ಕೈಗಳನ್ನು ಹಿಡಿದುಕೊಂಡು ಅದು ಕನಸೋ ನನಸೋ ಎಂದು ನೋಡುತ್ತಾಳೆ. ಸ್ಪರ್ಶ ತಿಳಿದಿದ್ದರಿಂದ ನಿಜವೆಂದು ನಂಬುತ್ತಾಳೆ ಕೇತಮ್ಮ. ಬಂದಿ ಅಮ್ಮ ಶಾರದ, ನಾನು ಅಂದ್ಕೊತಾನೇ ಇದ್ದೆ ಇದು ನಿಜ ಅಲ್ಲವೆಂದು. ಮೂರು ದಿನ ಆದ್ರೂ ನೀನು ಬಾರದೆ ಇದ್ದುದರಿಂದ ಅವಳು ಹೇಳಿದ್ದೆ ನಿಜ ಅಂತ ನಂಬೇಕಾಯ್ತು. ಶಾರದ ತನಗೆ ಭಯಪಟ್ಟು ತನ್ನ ತಾಯಿಗೆ ನಿಜ ಹೇಳುತ್ತಾಳೋ ಇಲ್ಲವೋ ಸುಳ್ಳು ಹೇಳುತ್ತಾಳೋ ಎಂದು ತಿಳಿದುಕೊಳ್ಳೋಣ ಎಂದು ಸಿರಿ ಅಲ್ಲಿಗೆ ಬರುತ್ತಾಳೆ. ಶಾರದ ಏನೋ ಹೇಳಲಿಕ್ಕೆ ಹೋದಳು. ಬಂದ ಸಿರಿಯನ್ನು ನೋಡಿ, ನಾನೇ ಕಾಲು ಜರಿ ಬೆಟ್ಟದಿಂದ ಕೆಳಗೆ ಬಿದ್ದೆ ಚಿಕ್ಕಮ್ಮ. ನನ್ನ ಅದೃಷ್ಟ ಚೆನ್ನಾಗಿದ್ದ ಕಾರಣ ಮತ್ತೆ ನಿಮ್ಮನ್ನ ನೋಡ್ತಿದ್ದೀನಿ. ಸರಿಯಮ್ಮ, ನೀನು ಬದುಕಿದ್ದೀಯ ಅಷ್ಟು ಸಾಕು, ಇಬ್ರು ಸೇರಿ ಆಡ್ಕೊಳ್ಳಿ. ಇಲ್ಲ ಚಿಕ್ಕಮ್ಮ, ಏನಾದ್ರೂ ಕೆಲಸ ಇದ್ರೆ ಹೇಳಿ, ಇನ್ಮೇಲೆ ನಾನು ನಿಮ್ ಜೊತೆನೆ ಇರ್ತೀನಿ, ಎಲ್ಲ ಕೆಲಸಗಳಲ್ಲೂ ಸಹಾಯ ಮಾಡ್ತೀನಿ, ಹಾಗೆ ನಾನು ಕೂಡ ಅಡಿಗೆ ಕಲ್ತ್ಕೋತೀನಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ. ಆಗಿನಿಂದ ಶಾರದಾ ಕೇತಮ್ಮಳ ಜೊತೆಯೇ ಇರುತ್ತಿದ್ದಳು. ಅದರಿಂದ ಸಿರಿಯಲ್ಲಿ ಒಂದು ವಿಧವಾದ ಟೆನ್ಷನ್ ಕಾಣಿಸುತ್ತದೆ. ಈ ಶಾರದಾ ಈಗಲ್ದಿದ್ರು ಸಮಯ ನೋಡಿಕೊಂಡು ಬೆಟ್ಟದಿಂದ ದೂಡಿದ್ದು ನಾನೇ ಅಂತ ಹೇಳ್ಬಿಡ್ತಾಳೆ. ಆಗ ಅಮ್ಮನ ಹತ್ತಿರ ಕೆಟ್ಟವಳು ಅಂತ ಮುದ್ರೆ ಹಾಕಿಸ್ಕೊಂಡು ಅಮ್ಮನ ಕೈನಲ್ಲಿ ಏಟಿಗೆ ಬಲಿಯಾಗ್ಬೇಕು. ನಾನದನ್ನ ತಟ್ಕೊಳ್ಳಲಾರೆ, ಬೇಕೆಂದ್ರೆ ಇನ್ನೊಂದ್ಸಲ ಮತ್ತೊಂದು ಸಲ ಶಾರದಾ ಸಾಯುವವರೆಗೂ ಎಷ್ಟು ಸಾರಿಯಾದರೂ ಶಾರದಳನ್ನ ಸಾಯಿಸ್ತೀನಿ, ಆಗ್ಲೇ ಈ ಸಮಸ್ಯೆಗೆ ಪರಿಹಾರ ದೊರಕುತ್ತದೆ ಎಂದು ಕಿರಾತಕವಾಗಿ ಆಲೋಚಿಸುತ್ತಾಳೆ ಸಿರಿ. ಆಗಿನಿಂದ ಶಾರದ ಯಾವಾಗಲೂ ಒಂಟಿಯಾಗಿ ಸಿಗುತ್ತಾಳೋ ಎಂದು ಕಾಯುತ್ತಿದ್ದಳು ಸಿರಿ. ಆದರೆ ಶಾರದ ಮಾತ್ರ ತನ್ನ ಚಿಕ್ಕಮ್ಮನ ಜೊತೆಯಲ್ಲಿಯೇ ಇರುತ್ತಿದ್ದಳು. ಆಡಿಕೊಳ್ಳೋಣ ಎಂದು ಎಷ್ಟು ಸಲ ಕರೆದರೂ ಕೂಡ ಬರುವುದಿಲ್ಲವೆಂದೇ ತಪ್ಪಿಸಿಕೊಳ್ಳುತ್ತಿದ್ದಳು. ಅದರಿಂದ ನಿರಾಶೆ ಪಡುತ್ತಿದ್ದಳು ಸಿರಿ. ಒಂದು ದಿನ ಕೇತಮ್ಮ ಶಾರದಳಿಗೆ ಮನೆಯ ಮೇಲೆ ಸಂಡಿಗೆ ಒಣಗಿಸು ಎಂದು ಹೇಳಿ ಹೋಗುತ್ತಾಳೆ. ಶಾರದ ಸಂಡಿಗೆ ತೆಗೆದುಕೊಂಡು ಬಂಗಲೆ ಮೇಲೆ ಹೋಗುತ್ತಾಳೆ. ಅದೇ ಸಮಯ ತಿಳಿದುಕೊಂಡು ಸಿರಿ ಕೂಡ ಬಂಗಲೆ ಮೇಲೆ ಹೋಗುತ್ತಾಳೆ. ಶಾರದ ಸಂಡಿಗೆ ಒಣಗಿಸಿ ಕಾಗೆಗಳನ್ನು ಓಡಿಸುತ್ತಾ ಇರುತ್ತಾಳೆ. ಅದೇ ಸರಿಯಾದ ಸಮಯ ಅಂದುಕೊಳ್ಳುತ್ತಾಳೆ ಸಿರಿ. ನಿಧಾನವಾಗಿ ಶಾರದಳ ಹತ್ತಿರ ಹೋಗುತ್ತಾಳೆ. ಶಾರದ ಅಲ್ಲಿಂದ ಹೊರಟು ಹೋಗುತ್ತಾ ಇರುವಾಗ, ಸಾರಿ ಶಾರದ, ನಾನು ಮಾಡಿದ್ದು ತಪ್ಪು, ಇನ್ಯಾವತ್ತೂ ಹಾಗಾಗೋದಕ್ಕೆ ಬಿಡೋದಿಲ್ಲ, ನನ್ನ ನಂಬು, ನನ್ನ ಹತ್ರ ಹೀಗೆ ಮಾತನಾಡದೆ ಇರೋದು ನನಗೆ ಇಷ್ಟವಿಲ್ಲ, ನನಗೆ ಅನ್ನ ಕೂಡ ತಿನ್ಬೇಕು ಅನ್ಸ್ತಿಲ್ಲ ಎಂದು ಶಾರದಳನ್ನು ಬಂಗಲೆಯ ತುದಿಗೆ ಕರೆದುಕೊಂಡು ಮೇಲಿನಿಂದ ಕೆಳಗೆ ದಬ್ಬಿದಳು ಸಿರಿ. ಅಷ್ಟೇ, ಶಾರದ ಬಂಗಲೆ ಮೇಲಿಂದ ಕೆಳಗೆ ಬಿದ್ದು ಬಿಟ್ಟಳು. ಹಾಗೆ ಒಂದು ಕಲ್ಲಿನ ಮೇಲೆ ಬಿದ್ದಳು. ಅದರಿಂದ ತಲೆಗೆ ಗಾಯವಾಗಿ ರಕ್ತ ಕಾರುತ್ತಾ ಇರುತ್ತದೆ. ಪ್ರಜ್ಞೆ ತಪ್ಪಿ ಹೋದಳು, ಕಣ್ಣು ಮುಚ್ಚಿದಳು. ಅದರಿಂದ ಶಾರದ ಸತ್ತು ಹೋದಳು ಎಂದು ಸಿರಿ ನಿರ್ಣಯಿಸಿಕೊಂಡಳು. ಕೆಳಗೆ ಬಂದು ಶಾರದಳ ಪಕ್ಕ ಕುಳಿತುಕೊಂಡು ಅಳುತ್ತಿದ್ದಳು. ಆ ದಿನ ಸ್ವಪ್ನಳ ಹುಟ್ಟಿದ ದಿನ. ಅಮ್ಮ, ನನ್ನ ಬರ್ತ್ಡೇ ಗ್ರ್ಯಾಂಡ್ ಆಗಿ ನಡಿಬೇಕು ಅಂದ್ಕೋತಿದ್ದೀನಿ. ನನ್ನ ಸ್ನೇಹಿತರೆಲ್ಲರನ್ನೂ ಕರೀತೀನಿ, ಅವರೆಲ್ರಿಗೂ ಪಾರ್ಟಿ ಕೊಡ್ಬೇಕು ಅಂದ್ಕೋತಿದ್ದೀನಿ. ಹಾಗೆ ಮಗಳೇ, ಈಗ ನಾನು ಸಿಟಿಗೆ ಹೋಗಿ ಎರಡು ಒಳ್ಳೆ ಡ್ರೆಸ್ ಕೊಂಡ್ಕೋತೀನಿ, ಹಾಗೆ ಮನೆಗೆ ಅಲಂಕರಿಸುವ ವಸ್ತುಗಳನ್ನು ತಗೊಂಡ್ ಬರ್ತೀನಿ, ನನಗೆ ಸ್ವಲ್ಪ ದುಡ್ಡು ಕೊಡು ಅಂತ ಸುಲೋಚನಳ ಹತ್ತಿರ ಸ್ವಲ್ಪ ಹಣ ತೆಗೆದುಕೊಂಡು ಪಟ್ಟಣಕ್ಕೆ ಹೋಗಿ ಮಾಡರ್ನ್ ಡ್ರೆಸ್ಗಳು, ಕೇಕ್ ಕೊಳ್ಳುತ್ತಾಳೆ. ಹಾಗೆ ಮನೆಗೆ ಅಲಂಕರಿಸಬೇಕಾದ ಡೆಕೋರೇಷನ್ ಐಟಮ್ಸ್ ಕೂಡ ಕೊಂಡುಕೊಂಡು ಮನೆಗೆ ತೆಗೆದುಕೊಂಡು ಬರುತ್ತಾಳೆ. ಏಯ್ ಮಾಧುರಿ, ಶನಿ ಮುಖದೊಳೆ ಎಲ್ಲಿದ್ದೀಯೇ? ಆ ಮಾತು ಕೇಳುತ್ತಲೇ ಮಾಧುರಿ ಓಡೋಡಿಕೊಂಡು ಬಂದು ಸ್ವಪ್ನಳ ಹತ್ತಿರ ನಿಂತುಕೊಂಡಳು. ಇಲ್ಲೋಡು, ಇವು ಮನೆಯನ್ನೆಲ್ಲ ಅಲಂಕರಿಸಬೇಕಾದ ಐಟಮ್ಸ್, ಸಾಯಂಕಾಲದೊಳಗೆಲ್ಲ ಈ ಮನೆ ಕಳೆ ಕಳೆ ಆಗಿರ್ಬೇಕು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಇಲ್ಲ ರೀ, ನೀವು ಹೇಳ್ದ ಹಾಗೆ ಮಾಡ್ತೀನಿ. ಸರಿ ಆದ್ರೆ ಎಂದು ತನ್ನ ಹತ್ತಿರವಿದ್ದ ಐಟಮ್ಸ್ ಅನ್ನು ಮಾಧುರಿಗೆ ಕೊಡುತ್ತಾಳೆ. ಮಾಧುರಿ ಅದನ್ನು ತೆಗೆದುಕೊಂಡು ಒಳಗಡೆ ಹೊರಟು ಹೋಗುತ್ತಾಳೆ. ಸ್ವಪ್ನ ತಾನು ಕೊಂಡ ಡ್ರೆಸ್ ಹಾಗೂ ಮಿಕ್ಕ ಹಣವನ್ನು ಬೀರುವಿನಲ್ಲಿಟ್ಟು ಬೀರುಗೆ ಬೀಗ ಹಾಕುವುದನ್ನು ಮರೆತು ಹೋಗುತ್ತಾಳೆ. ಆಗಲೇ ಸ್ವಪ್ನಳ ತಂದೆ, ಈ ಮಧ್ಯ ನನ್ನ ಹೆಂಡತಿ ನನಗೆ ಖರ್ಚಿಗೆ ದುಡ್ಡು ಕೊಡೋದನ್ನೇ ಪೂರ್ತಿಯಾಗಿ ನಿಲ್ಲಿಸಿದಾಳೆ. ಹೋಗ್ಲಿ, ಏನಾದ್ರೂ ಕೆಲಸ ಮಾಡೋಣ ಅಂದ್ರೆ ಸ್ವಲ್ಪ ಕೂಡ ದೇಹ ಒಗ್ಗಲ್ಲ. ಈಗ ಹೇಗಪ್ಪ, ಬಾಯಿ ಏನೋ ಜಿಮ್ ಜಿಮ್ ಅಂತ ಎಳಿತಿದೆ, ಹೊಸ ಸಿನಿಮಾ ಕೂಡ ಬಂದಿದೆ,
ಕೈಯಲ್ಲಿ ನೋಡಿದ್ರೆ ಒಂದ್ ರೂಪಾಯಿ ಕೂಡ ಇಲ್ಲ ಅಂತ ಅಂದುಕೊಳ್ಳುತ್ತಾ ಮನೆಗೆ ಬರುತ್ತಾನೆ. ರಮೇಶ್ ಅನ್ನು ನೋಡಿದ ಸುಲೋಚನಾ, ಏನು ಇಷ್ಟು ಬೇಗ ಮನೆಗೆ ಬಂದಿದ್ಯಾ? ಯಾವತ್ತಿಗೂ ಇಷ್ಟು ಬೇಗ ಮನೆಗೆ ಬರಲ್ವಲ್ಲ. ಏನು ಉತ್ತರ ಹೇಳಬೇಕೋ ಎಂದು ತಡವರಿಸುತ್ತಾ ಮನೆಯೆಲ್ಲ ಡೆಕೋರೇಟ್ ಆಗಿದ್ದನ್ನು ನೋಡಿದ ರಮೇಶ್ ಆ ದಿನ ತನ್ನ ಮಗಳು ಸ್ವಪ್ನಳ ಹುಟ್ಟಿದ ದಿನ ಎಂದು ಗಮನಿಸಿ, ಅರೆ ದಿನ ಬೇರೆ ಈ ದಿನ ಬೇರೆ, ಈ ದಿನ ನಮ್ಮ ಸ್ವಪ್ನ ಹುಟ್ಟಿದ ದಿನ ಅಲ್ವಾ, ಅದಕ್ಕೆ ಬೇಗನೆ ಮನೆಗೆ ಬಂದೆ. ಓಹೋ, ನಿಮಗೆ ಇದು ಕೂಡ ನೆನಪಿನಲ್ಲಿದೆಯಾ? ಹಾಗಂತ ಯಾಕೆ ಸುಲೋಚನಾ, ನೀನು ನಂಬಲ್ವಲ್ಲ ನಿಜವೇ ಕಣೆ. ನನ್ ಮಗಳು ಹುಟ್ಟಿದ್ದೀನ ಅಂತಾನೆ ನನ್ನ ಕೆಲ್ಸಗಳನ್ನೆಲ್ಲ ಬಿಟ್ಟು ಬೇಗ ಮನೆಗ್ ಬಂದೆ. ಸರಿ ಬಿಡು, ಒಳ್ಳೇದಾಯ್ತಲ್ವಾ? ಯಾವ ಒಂದು ಹುಟ್ಟಿದ ಹಬ್ಬಕ್ಕೂ ನೀನ್ ಇರೋದಿಲ್ಲ ಅಂತ ಅವಳು ಒಂದೇ ಗಲಾಟೆ ಮಾಡ್ತಾಳೆ. ಕನಿಷ್ಠ ಈ ಹುಟ್ಟಿದ ದಿನಕ್ಕಾದ್ರೂ ಇದ್ದೀಯ, ಸಂತೋಷ. ನನಗೆ ಹೊರಗೆ ಸ್ವಲ್ಪ ಕೆಲ್ಸ ಇದೆ. ರಾತ್ರಿಗೆ ಬೇಕಾದ ಕೂಲ್ ಡ್ರಿಂಕ್ಸ್, ಸ್ವೀಟು ವಗೇರೆ ತಗೊಂಡ್ ಬರ್ಬೇಕು. ನಾನು ಹೋಗ್ತಿದ್ದೀನಿ. ಅದೇ ಸಮಯದಲ್ಲಿ ಬೀರುವಿಗೆ ಬೀಗ ಹಾಕದಿರುವುದನ್ನು ಗಮನಿಸಿದ ರಮೇಶ್, ನಾನು ಕೂಡ ಹೊರಗಡೆ ಸ್ವಲ್ಪ ಕೆಲಸ ಇದೆಯೇ. ನನ್ನ ಮಗಳ ಹುಟ್ಟಿದ್ದೀನ ಅಂತ ಡ್ರೆಸ್ ಆರ್ಡರ್ ಕೊಟ್ಟಿದ್ದೀನಿ, ಹೋಗಿ ತಗೊಂಡ್ ಬರ್ಬೇಕು ಎಂದು ಸುಲೋಚನಾದ ಜೊತೆ ಹೊರಗೆ ಬಂದು ಹೊರಟು ಹೋಗುತ್ತಾನೆ. ಸ್ವಲ್ಪ ದೂರ ಹೋದ ನಂತರ ಒಂದು ಕಂಬದ ಹಿಂದೆ ಅಡಗಿಕೊಂಡು ಸುಲೋಚನಾ ಹೋದಳು ಎಂದು ನಿರ್ಧರಿಸಿದ ನಂತರ ರಮೇಶ್ ಗಬಗಬ ಮನೆಗೆ ಬರುತ್ತಾನೆ. ನೇರವಾಗಿ ಬೀರು ಹತ್ತಿರ ಹೋಗಿ ಬಾಗಿಲು ತೆಗೆದು ನೋಡುತ್ತಾನೆ. ಅದರಲ್ಲಿ ಸ್ವಲ್ಪ ದುಡ್ಡು ಹಾಗೂ ಹೊಸ ಡ್ರೆಸ್ ರಮೇಶನ ಕಣ್ಣಿಗೆ ಬಿದ್ದಿತ್ತು. ಆಹಾ, ಈ ದಿನ ನನ್ನ ಕಾಯಿ ಹಣ್ಣಾಯ್ತು, ಈ ದಿನ ಫುಲ್ ಆಗಿ ಎಂಜಾಯ್ ಮಾಡಬೇಕು. ಬೀರುವಿನಲ್ಲಿದ್ದ ದುಡ್ಡು ಹಾಗೂ ಎರಡು ಡ್ರೆಸ್ ಅನ್ನು ತೆಗೆದುಕೊಂಡು ಯಾರೂ ನೋಡದ ಹಾಗೆ ಹೊರಟು ಹೋದನು. ನೈಟ್ ಪಾರ್ಟಿ ಸ್ಟಾರ್ಟ್ ಆಗಿರುತ್ತದೆ. ಗೆಸ್ಟ್ ಎಲ್ಲರೂ ಬಂದಿರುತ್ತಾರೆ. ಮನೆಯೆಲ್ಲ ಲೈಟಿಂಗ್ ಡೆಕೋರೇಷನ್ನಿಂದ ಕಳಕಳೆಯಾಗಿರುತ್ತದೆ. ಮಾಧುರಿ ಬಂದ ಗೆಸ್ಟ್ಗಳಿಗೆಲ್ಲ ಕೂಲ್ ಡ್ರಿಂಕ್ಸ್ ಕೊಡುತ್ತಿದ್ದಳು. ಅವಳ ಮೈ ಮೇಲಿನ ಬಟ್ಟೆಗಳು ಹರಿದು ಹೋಗಿರುತ್ತದೆ. ಅವುಗಳನ್ನು ಪದೇ ಪದೇ ಹೊಲಿದುಕೊಂಡು ಹಾಕಿಕೊಳ್ಳುತ್ತಿದ್ದಳು. ಸ್ವಪ್ನ ತಲೆ ಸ್ನಾನ ಮಾಡಿ ಬೀರುವಿನ ಹತ್ತಿರ ಬಂದು ಬೀರು ತೆಗೆದು ನೋಡಿ ಅಲ್ಲಿ ಬಟ್ಟೆ ಇಲ್ಲದಿರುವುದನ್ನು ನೋಡಿ ಆಶ್ಚರ್ಯ ಹೋದಳು. ಆದರೆ ಎಲ್ಲಿಯೂ ಬಟ್ಟೆಗಳು ಕಾಣಿಸಲಿಲ್ಲ. ಇಲ್ಲಿಯೇ ಇದ್ದ ಬಟ್ಟೆ ಇಷ್ಟರಲ್ಲಿ ಏನಾಗಿ ಹೋಯಿತು ಎಂದು ಗಾಬರಿಯಿಂದ ಬೀರುವನ್ನೆಲ್ಲ ಹುಡುಕುತ್ತಾ ಇರುವಾಗ ಸುಲೋಚನಾ ಅಲ್ಲಿಗೆ ಬರುತ್ತಾಳೆ. ಎಷ್ಟು ಹೊತ್ತೇ ವಿಡಿಯೋಗ್ರಾಫರ್, ಫೋಟೋಗ್ರಾಫರ್, ಗೆಸ್ಟ್ಗಳೆಲ್ಲ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಕೇಕ್ ಕಟ್ ಮಾಡೋ ಸಮಯ ಕೂಡ ಆಗಿದೆ, ನೀನು ರೆಡಿ ಆಗ್ದಲೇ ಹೀಗೆ ಯಾಕಿದ್ಯಾ? ಅಮ್ಮ, ನಾನು ಕೊಂಡ್ಕೊಂಡ ಹೊಸ ಡ್ರೆಸ್ ಕಾಣಿಸ್ತಿಲ್ವೇ? ಏನೇ, ಏನು ಕಾಣಿಸ್ತಾ ಇಲ್ವಾ? ಸ್ವಲ್ಪ ಹೊತ್ತಿಗೆ ಪಾರ್ಟಿ, ಈಗ ಕಾಣಿಸ್ತಿಲ್ಲ ಅಂದ್ರೆ ಹೇಗೆ? ಎಲ್ಲ ಸರಿಯಾಗಿ ಹುಡುಕಿದ್ಯಾ ಇಲ್ವಾ? ಎಲ್ಲ ಹುಡುಕಿದೆ ಅಮ್ಮ, ಎಲ್ಲಿಯೂ ಕಾಣಿಸ್ತಿಲ್ಲ. ಇಲ್ಲೇ ಇಟ್ರೆ ಮತ್ತೆ ಏನಾಗೋಯ್ತು? ಅಮ್ಮ, ಆ ಮಾಧುರಿ ಮೇಲೆ ನನಗೆ ಅನುಮಾನ ಇದೆ. ನಾನು ಮನೆಗೆ ಬಂದಾಗ ಅವಳ ಕಣ್ಣೆಲ್ಲ ನನ್ನ ಡ್ರೆಸ್ ಮೇಲೆ ಇತ್ತು, ಅದನ್ನ ನಾನು ಗಮನಿಸಿದೆ. ಗಾಬರಿಯಿಂದ ಹೊರಗೆ ಬಂದ ಸ್ವಪ್ನ ಮಾಧುರಿ ಹಾಕಿಕೊಂಡ ಡ್ರೆಸ್ ನೋಡಿ ಆಶ್ಚರ್ಯ ಹೋಗುತ್ತಾಳೆ. ಅದು ತಾನು ತಂದುಕೊಂಡ ಎರಡು ಡ್ರೆಸ್ಗಳಲ್ಲಿ ಒಂದು. ಅದನ್ನು ನೋಡಿ ಸ್ವಪ್ನಳ ಕೋಪದ ಕಟ್ಟೆ ಒಡೆದು ಹೋಯಿತು. ಓಡಿಕೊಂಡು ಮಾಧುರಿ ಹತ್ತಿರ ಬಂದು ತಡೆಯಿಲ್ಲದೆ ಕೆನ್ನೆ ಊದುವ ಹಾಗೆ ಒಡೆದಳು. ನಿನಗೆಷ್ಟು ಧೈರ್ಯವಿದೆಯೇ? ನಾನು ಕೊಂಡುಕೊಂಡ ಹೊಸ ಡ್ರೆಸ್ ಹಾಕೊಂಡಿದ್ದೀಯೇನೆ? ನಿನ್ನ ನಾ ಹೀಗಲ್ವೇ ಇಷ್ಟು ದಿನ ಸುಮ್ಮನೆ ಬಿಟ್ಟೆ, ಈ ದಿನ ನಿನ್ನ ಪ್ರಾಣ ತೆಗೆದೆ ಬಿಡಲ್ಲ ಎಂದು ಮಾಧುರಿಯನ್ನು ಕರೆದುಕೊಂಡು ಫ್ರಿಡ್ಜ್ನೊಳಗೆ ಇಟ್ಟು ಬೀಗ ಹಾಕಿದಳು. ಫ್ರಿಡ್ಜ್ನ ಕೂಲಿಂಗ್ ಟೆಂಪರೇಚರ್ ಜಾಸ್ತಿ ಮಾಡುತ್ತಾಳೆ. ಪಾಪ ಮಾಧುರಿ ಫ್ರಿಡ್ಜ್ ಒಳಗೆ ಇರುವ ಚಳಿಗೆ ವಿಲವಿಲ ಒದ್ದಾಡುತ್ತಿದ್ದಳು. ಅದೆಲ್ಲ ಗಮನಿಸಿದ ಪಾರ್ಟಿಗೆ ಬಂದ ಗೆಸ್ಟ್ಗಳು ಸ್ವಪ್ನಳ ಸ್ಯಾಡಿಸಂ ಕಣ್ಣಾರೆ ನೋಡಿ ಆಶ್ಚರ್ಯ ಹೋಗುತ್ತಾರೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ಸುಲೋಚನಾ, ಇನ್ನು ಸಾಕಿ, ಅದು ಸತ್ತು ಹೋಗುತ್ತೆ. ಅವಳು ಸಾವು ನಮ್ ಕುತ್ತಿಗೆಗೆ ಬಿಗಿದುಕೊಳ್ಳುತ್ತೆ, ಮೇಲಾಗಿ ಎಲ್ಲರೂ ನೋಡ್ತಾ ಇದ್ದಾರೆ ಎಂದು ಫ್ರಿಡ್ಜ್ ಡೋರ್ ತೆಗೆದು ಮಾಧುರಿಯನ್ನು ಹೊರಕ್ಕೆ ತೆಗೆದಳು. ಆಗಲೇ ಮಾಧುರಿಯ ದೇಹವೆಲ್ಲ ರಕ್ತ ಪ್ರಸರಣ ಆಗದೆ ಅರ್ಧ ಭಾಗ ಗಟ್ಟಿ ಕಟ್ಟಿಕೊಂಡು ಕೈಕಾಲುಗಳು ಸೊಟ್ಟಗಾಗಿ ಭಯದಿಂದ ಗಡಗಡ ನಡುಗುತ್ತಿದ್ದಳು.